ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 8 ಪೇಜ್ ನಂಬರ್ 152. ಹೀಗೆ ಮಾತ್ರವಲ್ಲ, ನಿರಂಕುಶಾಧಿಕಾರದೊಡನೆ ಮತ್ತು ಪ್ರತಿಯೊಂದು ನಾಗರಿಕ ರಾಜ್ಯಗಳ ನಡುವಣ ಬರಲಿರುವ ಹೋರಾಟವು ಎಷ್ಟೋ ವಿಚಿತ್ರವಾಗಿರುತ್ತದೆ, ಅಲ್ಲದೆ ಹಿಂದಿನ ಅನುಭವದ ರೀತಿಯಲ್ಲಿರುವುದಿಲ್ಲ. ಸುಧಾರಿತ ಸಂಪ್ರದಾಯ ಪಾಲಕರಾದ ಧಾರ್ಮಿಕತೆಯ ಒಲವುಳ್ಳ ಜನರು ಅಸ್ತಿತ್ವತೆ ಮತ್ತು ಅರಾಜಕತೆಯ ನಿಮಿತ್ತ ಉಂಟಾಗಬಹುದಾದ ಸಮಾಜದ ಭಗ್ನತೆಯು ಬಹಳ ಕೆಟ್ಟದೆಂಬುದರ ಬಗ್ಗೆ ಭಯಗೊಂಡು ಸ್ವಾಭಾವಿಕವಾಗಿ ರಾಜಪ್ರಭುತ್ವವನ್ನು, ದಬ್ಬಾಳಿಕೆಯನ್ನು ಮತ್ತು ದಾಸತ್ವವನ್ನು ನಿಶ್ಚಯವಾಗಿ ಆಯ್ದುಕೊಳ್ಳುತ್ತಾರೆ. ಆದ್ದರಿಂದ ಅಂಥವರು ಸಭೆ ಮತ್ತು ಚಕ್ರಾಧಿಪತ್ಯದೊಂದಿಗೆ ಸಂಪತ್ತು ಮತ್ತು ಶ್ರೀಮಂತ ವರ್ಗದೊಡನೆ ಸಂಯೋಜನೆಗೊಳ್ಳುತ್ತಾರೆ ಮತ್ತು ಅಡಗಿಸಲಾಗದ ಘರ್ಷಣೆಯನ್ನು ಹತ್ತಿಕ್ಕುವ ಹಾಗೂ ನಿವಾರಿಸುವ ಸಲುವಾಗಿ ಸ್ವೀಕಾರ ಮಾಡಿಕೊಳ್ಳುವ ಸಾಮಾನ್ಯ ಪ್ರಯತ್ನವಾಗಿದೆ. ಇದು ಸರ್ವಶಕ್ತನಾದ ದೇವರ ಮಹಾದಿನದ ಕದನವಾಗಿದೆ. ಪರಿಣಾಮವಾಗಿ ಬಹುಶಃ ಈ ಕ್ರಮಕ್ಕೆ ಮಾತ್ರವೇ ಹೊರತುಪಡಿಸಿದವರಲ್ಲಿ, ಶಾಂತಿ ಮತ್ತು ಸತ್ಯ ಧರ್ಮವನ್ನು ಪ್ರೀತಿಸುವವರಲ್ಲಿ ಮಾತ್ರವೇ ರಾಜಾಧಿರಾಜನು ತನ್ನ ವಾಕ್ಯದ ಮೂಲಕವಾಗಿ ಆತನ ಯೋಜನೆಗಳನ್ನು ಬಹಿರಂಗಪಡಿಸಲು ಸಂಪ್ರೀತಿಗೊಳ್ಳುವನು. ಯೋಹಾನ 16:13. ಮತ್ತು ಯಾರು ಆತನ ಜ್ಞಾನ ಮತ್ತು ಪ್ರೀತಿಯ ಬಗ್ಗೆ ಮಾತ್ರವಲ್ಲದೆ ಎಲ್ಲ ಕಾರ್ಯಗಳು ಆತನ ವಾಗ್ದಾನ ಅನುಸಾರವಾಗಿ ಕಾರ್ಯವೆಸಗುವುದು ಎಂಬ ಭರವಸೆ ಉಳ್ಳವರನ್ನು ಮಾತ್ರವೇ ಮೆಚ್ಚಿಕೊಳ್ಳುತ್ತಾನೆ. ಅಂತಹ ಸಂಪ್ರದಾಯ ಪಾಲಕರುಗಳಲ್ಲಿ ಆಜ್ಞೆಯನ್ನು ಪ್ರೀತಿಸುವವರಲ್ಲಿ ಬರಲಿರುವ ಸಾಮಾಜಿಕ ಕ್ರಾಂತಿಯು ಹಿಂದಿನ ಬಲಹೀನ ವ್ಯವಸ್ಥೆಗಳನ್ನು ತೆಗೆದುಹಾಕಲು ಲೋಕವನ್ನು ಸಮತಟ್ಟು ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿ ಮಿಲಿಯಾಂತರ ನೀತಿಯ ರಾಜ್ಯಾಡಳಿತಕ್ಕೆ ಸಿದ್ಧ ಮಾಡುವ ದೇವರ ಯೋಜನೆಯ ಒಂದು ಭಾಗವಾಗಿದೆ ಎಂದು ಮನಗಾಣುತ್ತದೆ. ಅದೇ ಪ್ರಕಾರವಾಗಿ ಗ್ರಹಿಸಲು ಮತ್ತು ಅದರಂತೆ ವರ್ತಿಸಲು ಶಕ್ತರಾಗುತ್ತಾರೆ. ಆದರೆ ಇವುಗಳನ್ನು ತಪ್ಪಾದ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಮತ್ತು ಪ್ರಕರಣದ ನಿಜ ಸ್ಥಿತಿಯನ್ನು ಗುರಿಯಿಟ್ಟು ತೋರಿಸುವ ಅವರ ಪ್ರಯತ್ನವು ಸತ್ಯವಾದ ಮತ್ತು ಒಂದೇ ನಿವಾರಣಾ ಉಪಾಧಿಯಾಗಿರುವ ಭವ್ಯವಾದ ಫಲಿತಾಂಶವನ್ನು ಕಾಣುವ ಅವರು ಜನರ ಮಧ್ಯೆ ಪ್ರವೇಶಿಸುವರು ಮತ್ತು ಅವರು ತಮ್ಮ ಸ್ವಂತ ಚಿತ್ತವನ್ನು, ಆಲೋಚನೆಗಳನ್ನು ಅಧೀನಪಡಿಸಲು ಇಷ್ಟಪಡದೆ ಇರುವುದರಿಂದ ಅವರು ದೇವರ ಯೋಜನೆಗಳನ್ನು ನೋಡುವಲ್ಲಿ ವಿಫಲಗೊಳ್ಳುವರು. ಯಾವಾಗ ದಬ್ಬಾಳಿಕೆಯ ನಿರ್ಬಂಧಿತ ಮತ್ತು ಕಡ್ಡಾಯವಾದ ಮಾನದಂಡಗಳು ಅವಶ್ಯವೆಂದು ಭಾವಿಸಲಾಗುತ್ತದೆಯೋ ಅಂತಹ ಮಾನದಂಡಗಳು ಬಹುಶಃ ಕಾರ್ಮಿಕ ಸಂಘಟನೆಗಳನ್ನು ಮಾತ್ರವಲ್ಲದೆ ಅವುಗಳು ಒಪ್ಪು ತಪ್ಪುಗಳ ಬಗ್ಗೆ ವಾದಿಸುವ ಪ್ರಕಟಣೆಗಳನ್ನು ಒಳಗೊಂಡಿರುತ್ತದೆ, ಅಲ್ಲದೆ ದೇವರ ಯೋಜನೆಗೆ ಗುರಿ ತೋರಿಸುತ್ತದೆ. ಮತ್ತು ಇದು ಮಾತ್ರವೇ ರಾಷ್ಟ್ರಗಳ ಅಂತಹ ದುರ್ವ್ಯವಸ್ಥೆಗೆ ಕಾರಣಗಳನ್ನು ಮತ್ತು ನಿವಾರಣೋಪಾಯಗಳನ್ನು ಸೂಚಿಸುತ್ತವೆ. ಹೌದು, ಬರಲಿರುವ ದೇವರ ರಾಜ್ಯದ ಬಗ್ಗೆ ಸುವಾರ್ತೆಯನ್ನು ಹರಡುವ ಭಕ್ತರ ಪ್ರತಿಯೊಂದು ಪ್ರಯತ್ನಕ್ಕೆ ದಮನಕಾರಿ ಮಾನದಂಡವನ್ನು ತರುವ ಸಮಯವು ಬಹುಶಃ ಹೆಚ್ಚು ವರ್ಷಗಳನ್ನು ದೂರವಿಲ್ಲ. ಎಲ್ಲರೂ ಸಮಾನ ಹಿತ ಮತ್ತು ಸಾರ್ವಜನಿಕ ಕ್ಷೇಮ ಕಾರಣವು ಅಂತಹ ಕ್ರಮವನ್ನು ಒತ್ತಾಯಿಸುತ್ತದೆ. ಈ ರೀತಿಯಲ್ಲಿ ಎರಡನೆಯ ಕೀರ್ತನೆಯ ಭವಿಷ್ಯ ನುಡಿಗಳು ಬಹುಶಃ ಅಂತ್ಯದಲ್ಲಿ ಮತ್ತು ಈಗ ಊಹಿಸಿರುವುದಕ್ಕಿಂತಲೂ ಕಹಿಯಾದ ರೀತಿಯಲ್ಲಿ ನೆರವೇರುತ್ತವೆ. ಅದು ದೇಹದ ಶಿರಸ್ಸಿನ ಮೇಲೆ ಈಗಾಗಲೇ ಭಾಗಶಃ ನೆರವೇರಿದೆ. ಅಪೋಸ್ತಲರ ಕೃತ್ಯಗಳು 4:25-29. ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳ ಮೇಲೆ ಪ್ರಶ್ನಿಸಲು ಎಷ್ಟೋ ಸ್ವತಂತ್ರಗಳನ್ನು ನಿರ್ಬಂಧಿಸುವ ಅಗತ್ಯವಿದೆಯೋ ಅಷ್ಟರ ಮಟ್ಟಿಗೆ ಧಾರ್ಮಿಕ ಪ್ರಶ್ನೆಗಳ ಭಾವನೆಗಳನ್ನು ವ್ಯಕ್ತಪಡಿಸುವ ಅಡಚಣೆ ಒಂದೂ ಇಲ್ಲದೆ ಪೂರ್ಣ ಸ್ವತಂತ್ರ ಕೊಡಲ್ಪಟ್ಟಿವೆ. ಇದೇ ಎಲ್ಲ ಸ್ವತಂತ್ರಕ್ಕೆ ಇರುವ ಅಡಿಪಾಯ ಒಂದು ಪ್ರಬಲವಾದ ಸರ್ಕಾರ ಅಥವಾ ಪ್ರಜಾಪ್ರಭುತ್ವವು ಒಂದು ದಿನ ಪ್ರಸ್ತುತ ಮಹಾಪ್ರಜಾಪ್ರಭುತ್ವವನ್ನು ಸ್ಥಾನಪಲ್ಲಟಗೊಳಿಸಿದರೆ ಆಶ್ಚರ್ಯಪಡಬೇಕಿಲ್ಲ. ಮತ್ತು ಒಂದು ಸರ್ವೇ ಸಾಮಾನ್ಯವಾದ ಧಾರ್ಮಿಕ ನಂಬಿಕೆಯನ್ನು ಸ್ಥಾಪಿಸಿ ಅದನ್ನು ಜಾರಿಗೆ ತರುವುದರಲ್ಲಿ ಒಂದು ಮತ್ತು ಇದಕ್ಕೆ ವಿರುದ್ಧವಾಗಿ ಮಾತಾಡುವರು ಅಥವಾ ಬೋಧಿಸುವುದನ್ನು ರಾಜಕೀಯ ಅಪರಾಧವೆಂದು ಪರಿಗಣಿಸಿ ಶಿಕ್ಷಿಸಲಾಗುವುದು. ಅಂತಹ ಕಿರುಕುಳವು ಈ ಯುಗದ ಅಂತ್ಯ ಅಥವಾ ಸುಗ್ಗಿ ಎಂದು ಸಜ್ಜುಗೊಳಿಸಲಾಗುವುದೇ ಯಹೂದ ಯುಗದ ಮತ್ತೊಂದು ಸಮಾನಾಂತರ ಸುಗ್ಗಿ ಎಂದು ಒದಗಿಸಲಾಗಿದೆ. ಅಪೋಸ್ತಲರ ಕೃತ್ಯಗಳು 4:10-13. ಅಪೋಸ್ತಲರಾದ ಪೌಲ ಮತ್ತು ಯೋಹಾನರ ಮಾತುಗಳಿಗೆ 2 ತಿಮೋತಿ 4:3 ಹಾಗೂ ಪ್ರಕಟಣೆ 13:17 ಮತ್ತು ಎಲಿಯನ ಸುಂಟರಗಾಳಿಯಲ್ಲಿನ ನಿರ್ಗಮನದಲ್ಲಿ ಮತ್ತು ಸ್ಥಾನಿಕನಾದ ಯೋಹಾನನ ಸೆರೆ ಮತ್ತು ಶಿರಚ್ಛೇದನದಲ್ಲಿ ಪ್ರತಿಪಾದಿಸಿರುವಂತೆ ಕ್ರೈಸ್ತ ಸಭೆಯ ಭೂಲೋಕದ ವೃತ್ತಿ ಜೀವಿತದ ಅಂತ್ಯದಲ್ಲಿನ ಸಾಂಕೇತಿಕ ಉದಾಹರಣೆಗಳಿಗೆ ವ್ಯಾಪಕವಾದ ಮತ್ತು ಆಳವಾದ ಮಹತ್ವವನ್ನು ಕೊಡುವುದಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.